ಸುಕ್ಷೇತ್ರ ಗಾಣಗಾಪುರದಲ್ಲಿ ಅದ್ದೂರಿಯಾಗಿ ನಡೆದ ಕಾರ್ತಿಕ ಮಾಸದ ಪಲ್ಲಕ್ಕಿ ಮೆರವಣಿಗೆ ಭೀಮಾ ಅಮರ್ಜಾ ನದಿಗಳ ಸಂಗಮದಲ್ಲಿ ವನಭೋಜನದ ಸವಿ ಸವಿದ ಭಕ್ತರು ಸಂವಾರ್ಧತೆಗಾಗಿ ಚರುಗಿದ ಕರ್ನಾಟಕ ಸಿದ್ಧತಾ ಸಭೆ ಕಲಬುರಗಿಯ ಐವನೇ ಶಾಹಿ ಸಭಾಂಗಣದಲ್ಲಿ ಆಯೋಜನೆ ಸಾಹಿತ್ಯವನ್ನು ಸಾಮಾಜಿಕರಣಗೊಳಿಸಿದ ಸಂತ ಶ್ರೇಷ್ಠ ಕನಕದಾಸ ಪ್ರೊಫೆಸರ್ ಮುದೇನೂರ್ ನಿಂಗಪ್ಪ ಅವರಿಂದ ಕನಕರ ಶ್ಲಾಘನೆ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮೀಜಿಯವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹ ಕಲಬುರಗಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಪಡಿತರ ಚೀಟಿದಾರರಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಧಾನ್ಯ ಪೂರೈಕೆ ಮಾಡುವಂತೆ ಆಗ್ರಹ ಅಖಿಲ ಭಾರತ ಮಜ್ಲಿಸ್ ಎ ಇತ್ತಿಹಾದುಲ್ ಮುಸ್ಲಿಮೀನ್ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಅಲಂ ಕ್ಷೇತ್ರಕ್ಕೆ ಗುತ್ತೇದಾರರ ಕೊಡುಗೆ ಏನು ಅಲಂ ಶಾಸಕ ಬಿಆರ್ ಪಾಟೀಲ್ ಅವರಿಂದ ಪ್ರಶ್ನೆ ಟಿಪ್ಪು ಜಯಂತಿಗೆ ಅನುಮತಿ ನೀಡಿ ಲತೀಫ್ ಖಾನ್ ಅಮೀರ್ ಖಾನ್ ಪಠಾಣ ಮನವಿ ಇಂದು ಬಹುಭಾಷಾ ನಟ ಕಮಲ್ ಹಾಸನ್ ಹುಟ್ಟುಹಬ್ಬ ಪ್ರತಿಭಾವಂತ ನಟನಿಗೆ ಸುದ್ದಿ ಸಮಯದಿಂದ ಬರ್ತ್ಡೇ ವಿಶ್ ಸುಕ್ಷೇತ್ರ ಘಾಣಗಾಪುರದ ಭೀಮಾ ಅಮರ್ಜಾ ಸಂಗಮ ನದಿ ದಡದಲ್ಲಿ ಭಕ್ತಾದಿಗಳು ವನಭೋಜನದ ಸವಿಯನ್ನು ಸವಿದರು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ಸುಕ್ಷೇತ್ರ ಗಾಣಗಾಪುರದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಮೂಲ ದತ್ತಾತ್ರೇಯರ ಎರಡನೇ ಅವತಾರವಾಗಿರುವ ಶ್ರೀ ನೃಸಿಂಹ ಸರಸ್ವತಿ ದತ್ತ ಮಹಾರಾಜರ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಮೆರವಣಿಗೆಯು ಅದ್ಭುತವಾಗಿ ನೆರವೇರಿತು ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದ ಚಿಕ್ಕಮಗಳೂರಿನ ಉಕ್ಕಡಗಾತ್ರೆಯನ್ನು ಹೊರತುಪಡಿಸಿದರೆ ಸುಕ್ಷೇತ್ರ ಗಾಣಗಾಪುರದಲ್ಲಿ ಮಾತ್ರ ಪ್ರೇತಾತ್ಮಗಳನ್ನು ಬಿಡಿಸುವ ಸ್ಥಳವೆಂದು ಪ್ರಸಿದ್ಧಿಯನ್ನು ಪಡೆದಿದೆ ಹೀಗಾಗಿ ಇಲ್ಲಿ ಆರತಿಯ ಸಂದರ್ಭದಲ್ಲಿ ಪ್ರೇತಬಾಧೆಗೆ ಒಳಗಾದವರು ಕಬ್ಬಿಣದ ಕಂಬಗಳನ್ನು ಏರಿ ಚಿತ್ರ ವಿಚಿತ್ರ ಹಾವಭಾವಗಳನ್ನು ಮಾಡುವ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತವೆ ಈ ಸಂದರ್ಭದಲ್ಲಿ ಗಾಣಗಾಪುರ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಭೀಮಾ ಮತ್ತು ಅಮರ್ದಾ ಸಂಗಮದಲ್ಲಿರುವ ಸಂಗಮನಾಥ ದೇವಸ್ಥಾನಕ್ಕೆ ಶ್ರೀ ದತ್ತ ಮಹಾರಾಜರ ಪಲ್ಲಕ್ಕಿಯನ್ನ ಕೊಂಡೊಯ್ಯಲಾಯಿತು ಈ ಸಂದರ್ಭದಲ್ಲಿ ವಾಟರ್ ಮೇಳಗಳೊಂದಿಗೆ ಸಹಸ್ರಾರು ಜನ ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು Yeah.
ತದನಂತರ ಸಂಗಮನಾಥ ದೇವಸ್ಥಾನಕ್ಕೆ ದತ್ತ ಮಹಾರಾಜರ ಪಲ್ಲಕ್ಕಿ ಆಗಮಿಸಿದ ನಂತರ ಸಂಪ್ರದಾಯದಂತೆ ಸಹಸ್ರಾರು ಜನ ಭಕ್ತಾದಿಗಳು ಭೀಮಾ ಮತ್ತು ಅಮರ್ಜ ನದಿಯ ಸಂಗಮದಲ್ಲಿ ಸ್ನಾನ ಮಾಡಿ ಮಿಂದೆದ್ದು ವನಭೋಜನ ಮಾಡಿದರು। ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಶ್ರೀ ನೃಸಿಂಹ ಸರಸ್ವತಿ ದತ್ತ ಮಹಾರಾಜರು ವ್ಯಕ್ತ ರೂಪದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಡ ಬ್ರಾಹ್ಮಣನೊಬ್ಬನು ಶ್ರೀ ದತ್ತ ಮಹಾರಾಜರಿಗೆ ಆರಾಧನೆ ಮಾಡಿಸುವ ಇಚ್ಛೆಯಿಂದ ಕೇವಲ ಒಬ್ಬರಿಗೆ ಆಗುವಷ್ಟು ಮಾತ್ರ ಆಹಾರ ಧಾನ್ಯವನ್ನು ತಂದಿದ್ದ ಎಂದು ಹೇಳಲಾಗುತ್ತದೆ। ಈ ವಿಷಯವನ್ನರಿತ ದತ್ತ ಮಹಾರಾಜರು ಅಡುಗೆ ಪಾತ್ರೆಗಳ ಮೇಲೆ ತಮ್ಮ ಶಾಟಿಯನ್ನು ಹೊದಿಸಿ ಅನ್ನ ಬಡಿಸಲು ಹೇಳಿದಾಗ 4000 ಜನರು ಭೋಜನ ಮಾಡಿದರೂ ಕೂಡ ಆಹಾರ ಧಾನ್ಯ ಅಷ್ಟೇ ಇತ್ತು ಎಂದು ಶ್ರೀ ಗುರುಚರಿತ್ರೆಯ ಅಧ್ಯಾಯದಲ್ಲಿ ನಮಗೆ ತಿಳಿದುಬರುತ್ತದೆ। ತದನಂತರ ಶೇಷ ಅನ್ನವನ್ನೆಲ್ಲ ನದಿಗೆ ಹಾಕಿದಾಗ ಜಲಚರ ಪ್ರಾಣಿಗಳು ಸಹ ಅದನ್ನ ಸೇವಿಸಿ ಸಂತೃಪ್ತಿ ಹೊಂದಿದ್ದವು ಎನ್ನುವ ನಿಟ್ಟಿನಲ್ಲಿ ಇಂದಿಗೂ ಕೂಡ ಗ್ರಾಮಸ್ಥರು ವನಭೋಜನಕ್ಕಾಗಿ ತಂದಂತಹ ಆಹಾರ ಪದಾರ್ಥಗಳನ್ನು ಭೀಮಾ ಅಮರ್ಜಾ ನದಿಗಳ ಸಂಗಮದಲ್ಲಿ ಬಿಡುವ ವಾಡಿಕೆ ಇದೆ।
ಇಲ್ಲಿ ಗಂಗಾದೇವಿಗೆ ಅರ್ಪಣೆ ಮಾಡೋ ಪದ್ಧತಿ ಇದೆ. ಇಲ್ಲಿ ಮಾಡಿದೆಲ್ಲ ಅಡಿಗೆ ತಂದು ಅರ್ಪಣೆ ಮಾಡಬೇಕು ಇಲ್ಲಿ ದೇವಿಗೆ. ಇಲ್ಲಿ ಸಜ್ಜಿ ಬಕ್ರಿ, ಜೋಳದ ಬಕ್ರಿ, ಚಪಾತಿ, ಚಪಾತಿ, ಚಿತ್ರಾನ್ನ, ಮೊಸರನ್ನ, ಶೇಂಗಾದ ಹೋಳಿಗೆ ಎಲ್ಲ ಮಾಡ್ಕೊಂಡು ತಂದು ದೇವಿಗೆ ಅರ್ಪಣೆ ಮಾಡಬೇಕು ಇಲ್ಲಿ ಗಂಗಾ ಮಾತಾಗ. ಇದು ಮಹಾರಾಜ ಹೇಳಿದ್ರು ಚಾತುರ್ಮಾಸದಲ್ಲಿ ಇವತ್ತೆಲ್ಲರಿಗೂ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತರ ಅನುಮತಿ ಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ಮಹರ್ಷಿ ಆನಂದ ಗುರುಜಿಗಳು ಕೂಡ ಶ್ರೀ ದತ್ತ ಮಹಾರಾಜರ ದರ್ಶನಕ್ಕಾಗಿ ಬೆಂಗಳೂರಿನಿಂದ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತಾದಿಗಳು ಅವರ ಪಾದ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ಸುಕ್ಷೇತ್ರ ಗಾಣಗಾಪುರದ ಮಂದಿರ ಮತ್ತು ಸಂಗಮದಲ್ಲಿನ ಸಂಗಮನಾಥೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳ ದಂಡೆ ಕಂಡುಬರುತ್ತಿತ್ತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಸಿಂಗ್ ಠಾಕೂರ್ ಜೊತೆ ಆರ್ಜೆ ಮಂಜು ಹೆರೋಳಿ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿಯ ಐವನ್ಯ ಶಾಹಿಯಲ್ಲಿ ಸೌಹಾರ್ದತೆಗಾಗಿ ಕರ್ನಾಟಕ ಸಿದ್ಧತಾ ಸಭೆ ಆಯೋಜಿಸಲಾಗಿತ್ತು. ಕಲಬುರಗಿ ಮಹಾನಗರದ ಐವನ್ ಎ ಶಾಹಿ ಸಭಾಂಗಣದಲ್ಲಿ ಇಂದು ಸೌಹಾರ್ದತೆಗಾಗಿ ಕರ್ನಾಟಕ ಸಿದ್ಧತಾ ಸಭೆಯನ್ನ ಕರೆಯಲಾಗಿತ್ತು. ವಿಚಾರವನ್ನ ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಒಂದು ಸೌಹಾರ್ದತೆಗಾಗಿ ಕರ್ನಾಟಕ ಇವತ್ತು ದೇಶ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಏಕತೆಗೆ ಧಕ್ಕೆ ಬರತಕ್ಕಂತ ರೀತಿಯಲ್ಲಿ ಬಹುಮಾನಿ ಶಕ್ತಿಗಳು ಎಷ್ಟು ಅಪ್ರಾಣಕಾರಿಯಾಗಿ ಈ ದೇಶದಲ್ಲಿ ಹೋಗ್ತಾ ಇದೆ ಬಹುಮಾನಿ ಶಕ್ತಿಗಳು ಅಂತ ಹೇಳಿದ್ರೆ ನಾವು ಬಹಳ ಹಿಂದಿನಿಂದ ಹೇಳ್ತಾ ಇದ್ದೀವಿ. ಬಹುಮಾನಿ ಶಕ್ತಿಗಳ ಬೆಳಗ್ಗೆ ರಾಜಕೀಯ ಅಧಿಕಾರ ಹೋದ್ರೆ ಏನೆಲ್ಲ ಅನಾಹುತಗಳು ದೇಶದಲ್ಲಿ ನಡೆಯುತ್ತೆ ಅಂತಕ್ಕಂಥ ಅಂಶವನ್ನ ಬಹಳ
ಚರ್ಚೆ ಮಾಡಿದ್ರೆ ಆ ಶಕ್ತಿಗಳ ಕೈಗೇನೆ ಇವತ್ತು ರಾಜಕೀಯ ಅಧಿಕಾರ ಈ ದೇಶದಲ್ಲಿ ಸಿಕ್ಕಿದೆ ಕೇಂದ್ರದಲ್ಲಿ ಆ ಕೇಂದ್ರದಲ್ಲಿ ಸಿಕ್ಕಿರತಕ್ಕಂತ ಅಧಿಕಾರವನ್ನು ಉಪಯೋಗಿಸಿ ಇಡೀ ದೇಶದಲ್ಲಿ ಇವತ್ತು ಪರಿಸ್ಥಿತಿ ಎಷ್ಟು ಸ್ಥಿತಿ ಕೆಟ್ಟ ಸ್ಥಿತಿಗೆ ಬಂದಿದೆ ಅಂದ್ರೆ ಪ್ರತ್ಯೇಕವಾಗಿ ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ತು ಸಂಘ ಪರಿವಾರ ಒಂದು ಕಡೆಗಾದ್ರೆ ಮುಸ್ಲಿಂ ಮೂಲಭೂತವಾಗಿ ಇನ್ನೊಂದು ಕಡೆ ಎರಡೂ ಮೂಲಭೂತವಾದ ಶಕ್ತಿ ಬೇಕು ಏನ್ ತಿನ್ನಬಾರ್ದು ಏನ್ ಬರೀಬೇಕು ಏನ್ ಬರೀಬಾರ್ದು ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಇದು ಅಪ್ಪಟ ಫ್ಯಾಸಿಸ್ಟ್ ಧೋರಣೆ ಇದು ಮಾತಾಡದವರನ್ನು ಸಾಯಿಸ್ತೀರಿ ನಿಮ್ಮ ಸಿದ್ಧಾಂತವನ್ನು ವಿರೋಧ ಮಾಡುವವರನ್ನ ಸಾಯಿಸ್ತೀರಿ ಇವತ್ತು ಎರಡು ಪ್ರಶ್ನೆಗಳನ್ನ ಅವ್ರ ದೇಶದ ಮುಂದೆ ತಂದ್ರೆ ಒಂದು ಗೋರಕ್ಷಣೆ ಒಂದು ದೇಶ ಪ್ರೇಮ ಗೋರಕ್ಷಣೆ ಮತ್ತು ದೇಶ ಪ್ರೇಮ ದೇಶ ಪ್ರೇಮ ಅನ್ನೋ ವಿಚಾರ ಮಾತಾಡಲಿಕ್ಕೆ ಸಂಘ ಪರಿವಾರದ ಶಕ್ತಿಗಳಿಗೆ ಎಂಬತ್ತು ವರ್ಷಗಳ ಕಾಲ ನಡೆಸಿದಂತಹ ದೀರ್ಘ ಹೋರಾಟ ನೀವಿಲ್ಲಿ ನಿಮ್ಮ ಪಾತ್ರ ಏನು ಭಾರತ ದೇಶದ ಜನ ಎಂಬತ್ತು ವರ್ಷಗಳ ಹೋರಾಟ ನಡೆಸಿ ಸಾವಿರಾರು ಜನ ಪ್ರಾಣಗಳನ್ನು ಬಲಿ ಕೊಟ್ಟಿದ್ದಾರೆ ಲಕ್ಷಾಂತರ ಜನ ಜೈಲಿಗೆ ಹೋಗಿದ್ದಾರೆ ಅದರಲ್ಲಿ ಹಿಂದೂಗಳು ಇದ್ದಾರೆ ಮುಸ್ಲಿಂಗಳು ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಎಲ್ಲ ಜಾತಿ ಎಲ್ಲ ಧರ್ಮಗಳವರು ಸೇರಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಟ ನಡೆಸಿದಾಗ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿ ಏಪ್ರಿಲ್ ತಿಂಗಳಲ್ಲಿ ಬ್ರಿಟಿಷ್ ಸಾವರ್ಕರ್ ಅಂಡಮಾನ್ ನಿಕೋಬಾರ್ ಜೈಲಿನಿಂದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಒಂದು ಪತ್ರ ಬಂದರು ನನ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಿದ್ರೆ ಬ್ರಿಟಿಷ್ ರಾಣಿಯ ನಮ್ಮ ಸೇವಕರಾಗಿ ಸೇವೆ ಮಾಡ್ತೀನಿ ನನ್ನನ್ನು ಜೈಲಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬ್ರಿಟಿಷರು ನಂಬಲಿಲ್ಲ ಆಮೇಲೆ ಸತತವಾಗಿ ಮೂರು ಪತ್ರಗಳು ಬರೆದ ಮೇಲೆ ಅವರ ಉಚ್ಚರಿಕೆ ಬರ್ಕೊಂಡು ಬರೆಸ್ಕೊಂಡು ನಾನಿನ ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲೆಲ್ಲ ರಾಜಕೀಯದಲ್ಲೇ ಭಾಗವಹಿಸೋದಿಲ್ಲ ಅಂತ ಹೇಳಿ ಉಚ್ಚರಿಕೆಯನ್ನ ಬರೆಸ್ಕೊಂಡು ಜೈಲಿಂದ ಬಿಡುಗಡೆ ಮಾಡಿಸ್ಕೊಂಡು ಬಂದಂತ ನಿಮ್ಮ ಇತಿಹಾಸ ಇದು ನಿಮ್ಮ ಇತಿಹಾಸ ಅಷ್ಟು ಮಾತ್ರ ಅಲ್ಲ ನಾನು ಸ್ವಾತಂತ್ರ್ಯ ಹೋರಾಟಗಾರನಲ್ಲ ಅಂತ ಹೇಳಿ ಆಗ್ರಾ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹದಿಮೂರು ಹನ್ನೆರಡನೇ ತಾರೀಕು ಮುಚ್ಚರಿಕೆ ಬರ್ಕೊಂಡು ಹೊರಗಡೆ ಬಂದಂತ ಒಬ್ಬ ವ್ಯಕ್ತಿ ದೇಶಕ್ಕೆ ಏಳು ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದೆ ಇದು ಇತಿಹಾಸದಲ್ಲಿ ದಾಖಲು ಇದು ನಿಮ್ಮ ಚರಿತ್ರೆ ನೀವು ಇವತ್ತು ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದೀರಿ ಯಾವ ದೇಶ ಪ್ರೇಮ ನಿಮ್ಮದು ನಿಮ್ಮ ದೇಶ ಪ್ರೇಮ ಯಾವುದು ಅಂದ್ರೆ ಹಿಂದೂ ಧರ್ಮ ಯಾವತ್ತೂ ಕೂಡ ದ್ವೇಷವನ್ನು ಬೋಧಿಸೋದಿಲ್ಲ ಅದು ವಿವೇಕಾನಂದರೆ ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ವಧರ್ಮ ಸಮ್ಮೇಳನದಲ್ಲಿ ಏನಂತ ಹೇಳಿದ್ದಾರೆ ನನ್ನ ಧರ್ಮ ಹೆಚ್ಚು ನನ್ನ ಧರ್ಮ ಹೆಚ್ಚು ಅಂತ ಯಾರು ಹೇಳ್ತಾರೋ ಅವರೇ ಆ ಧರ್ಮದ ವಿರೋಧಿಗಳು ನಿಜವಾದ ವಿರೋಧಿಗಳು ಅವರೇ ಹಿಂದೂ ಧರ್ಮ ಯಾವತ್ತೂ ಪರಧರ್ಮವನ್ನು ದ್ವೇಷಿಸಲಿಲ್ಲ ಆದ್ರೆ ನಿಮ್ಗೆ ಹಿಂದೂ ಧರ್ಮ ಬೇಕಾಗಿದೆ ಹಿಂದೂ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹಿಂದೂತ್ವವಾದವನ್ನು ಭಾರತ ದೇಶದಲ್ಲಿ ಮುಂದೆ ತಂದು ಇವತ್ತು ಯಾರೆಲ್ಲ ಹಿಂದೂತ್ವವಾದವನ್ನು ವಿರೋಧ ಮಾಡ್ತಾರೆ ಅವರು ದೇಶ ದ್ರೋಹಿಗಳು ಈ ಸಭೆಯಲ್ಲಿ ಮಾಜಿ ಶಾಸಕ ಹಾಗೂ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಜಿವಿ ಶ್ರೀರಾಮರೆಡ್ಡಿ ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಪ್ರೊಫೆಸರ್ ಆರ್ಕೆ ಹುಡುಗಿ ಅಲ್ಲಮಪ್ರಭು ಪಾಟೀಲ್ ಮಾರುತಿ ಮಾನ್ಪಡೆ ಮಾರುತಿರಾವ್ ಡಿ ಮಾಲೆ ವಿಜಿ ಅಂದಾನಿ ಷಣ್ಬಸಪ್ಪ ಮಮಶೆಟ್ಟಿ ದಿಲೀಪ್ ಪಾಟೀಲ್ ಸೇರಿದಂತೆ ಮತ್ತರರು ಭಾಗವಹಿಸಿದ್ದರು ಪ್ರೊಫೆಸರ್ ಮುದೇನೂರ್ ರಿಂಗಪ್ಪನವರು ದಾಸಶ್ರೇಷ್ಠ ಕನಕದಾಸರ ಸಾಹಿತ್ಯವನ್ನು ಶ್ಲಾಘಿಸಿದರು ಬುದ್ಧ ಬಸವೋತ್ತರ ಯುಗದಲ್ಲಿ ಶ್ರೇಷ್ಠ ಚಿಂತಕರೆಂದರೆ ಕನಕದಾಸರು ಕನಕರಿಲ್ಲದೆ ದಾಸ ಸಾಹಿತ್ಯ ಕಲ್ಪಿಸಿಕೊಳ್ಳುವುದು ಕಷ್ಟವೆಂದು ಪ್ರೊಫೆಸರ್ ಮುದೇನೂರ್ ನಿಂಗಪ್ಪ ಅವರು ಹೇಳಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ನಡೆದ ಸಂತ ಕನಕದಾಸ ಜಯಂತ್ಯುತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರೊಫೆಸರ್ ವಿಜಯ ತೆಲಂಗ್ರ ಅವರು ಮಾತನಾಡುತ್ತಾ ಸಂತ ಕನಕದಾಸರ ವಿಚಾರಗಳು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿರುವ ಕೀರ್ತನೆಗಳು ಅತ್ಯಮೂಲ್ಯವಾಗಿವೆ ಇಂತಹ ವಿಷಯಗಳ ಬಗ್ಗೆ ಇನ್ನಷ್ಟು ಸಂಶೋಧನೆ ನಡೆಯಬೇಕು ಎಂದರು ಕನ್ನಡ ಅಧ್ಯಯನ ಸಂಸ್ಥೆಯ ಹಾಗೂ ಪ್ರಸಾರಾಂಗದ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ಟಿ ಪೋತೆಯವರು ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಕನಕದಾಸರು ಮಾನವೀಯ ಮೌಲ್ಯಗಳನ್ನು ಸಮಾಜದಲ್ಲಿ ಬಿತ್ತಿರುವ ನೆಲೆಯಲ್ಲಿ ಶ್ರಮಿಸಿದವರು ಅನ್ಯಾಯ ಮೂಢನಂಬಿಕೆ ಸಂಪ್ರದಾಯಗಳು ಜಾತೀಯತೆಯನ್ನು ಕಿತ್ತೆಸೆಯಲು ಅನುಭವವನ್ನು ತಮ್ಮ ಕೃತಿಯ ಮೂಲಕ ಸಮಾಜಮುಖಿಗೊಳಿಸಿದರು ಎಂದರು
ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ದಯಾನಂದ್ ಅಗಸರ್, ಪ್ರೊಫೆಸರ್ ಡಿಎಂ ಮದರಿ, ವಿತರಾಧಿಕಾರಿಗಳಾದ ಪ್ರೊಫೆಸರ್ ರಾಜನಾಳ್ಕರ್ ಲಕ್ಷ್ಮಣ್, ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಈಶ್ವರ್ ಇಂಗಿನ್, ವಿದ್ಯಾ ವಿಷಯಕ ಪರಿಷತ್ನ ಸದಸ್ಯರಾದ ಶ್ರೀ ನಾಗೇಶ್ ಕೊಳ್ಳಿ, ಸತೀಶ್ ಅಳ್ಳೊಳ್ಳಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ವಸಂತನಾಶಿ ನಿರೂಪಿಸಿದರು, ರುದ್ರವಾಡಿಯವರು ವಂದಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.